ಖಾಸಗಿ ಆಸ್ಪತ್ರೆಗಳ ಕೊರೋನಾ ಟೆಸ್ಟ್ ದರ ಇಳಿಕೆಯಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಟೆಸ್ಟ್ ಗೆ ಸಾವಿರಾರು ರೂಪಾಯಿ ಕೇಳ್ತಾರೆ ಅನ್ನುವಂತ ಮಾತಿತ್ತು. ಇದೀಗ ಖಾಸಗಿ ಆಸ್ಪತ್ರೆಗಳ ಕೊರೋನಾ ಟೆಸ್ಟ್ ದರ ಇಳಿಕೆಯಾಗಿದೆ. ಚಿಕಿತ್ಸೆ ದರ 4500ರಿಂದ 3000ಕ್ಕೆ ಇಳಿಕೆ ಮಾಡಿದೆ ಸರ್ಕಾರ. ಬೆಂಗಳೂರಿನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3000ದಲ್ಲೇ ಎಲ್ಲಾ ಪರೀಕ್ಷೆಗಳನ್ನು ಕೂಡ ಮಾಡಬೇಕು, ಹೆಚ್ಚಾಗಿ ದುಡ್ಡನ್ನ ಕೇಳುವಂತಿಲ್ಲ, ಇದನ್ನ ಬಿಟ್ಟು ಪಿಪಿಇ ಕಿಟ್ ಅಂತ ಬಿಲ್ ಹಾಕಬಾರದು, 3000 ರೂಪಾಯಲ್ಲೇ ಎಲ್ಲಾ ರೀತಿಯಾದಂತ ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ, ಖಾಸಗಿ ಆಸ್ಪತ್ರೆಗಳು ಶೇಕಡಾ 50ರಷ್ಟು ಬೆಡ್ಗಳನ್ನು ಸರ್ಕಾರಕ್ಕೆ ಕೊಡಲೇಬೇಕು, ಉಳಿದ ಬೆಡ್ಗಳನ್ನು ಬೇರೆ ಬೇರೆ ವಿಭಾಗಗಳಿಗೆ ನೀಡಬೇಕು, ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಕೂಡ ಇನ್ನು ಮುಂದೆ ಕೋವಿಡ್ ಹಾಸ್ಪಿಟಲ್ಸ್ ಗಳಾಗ್ತವೆ ಅಂತ ಹೇಳಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಖಾಸಗಿ ಆಸ್ಪತ್ರೆಗಳು ಬೆಡ್ ಕೊಡೋದಕ್ಕೆ ಒಪ್ಪಿಕೊಂಡಿರಲಿಲ್ಲ. ಮೊನ್ನೆ ನಡೆದಂತ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಎಸ್ ನಾವು ಒಂದಷ್ಟು ಬೆಡ್ಗಳನ್ನು ಕೊಡ್ತೀವಿ ಅಂತ ಕೆಲವೊಂದಷ್ಟು ಖಾಸಗಿ ಆಸ್ಪತ್ರೆಗಳು ಒಪ್ಪಿಕೊಂಡಿದ್ವು. ಇದೇ ವಿಚಾರವಾಗಿ ಸುಧಾಕರ್ ಕೂಡ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ನಮ್ಮ ವೈದ್ಯರು ಆಯುಷಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವೈದ್ಯರು, ಅದರಲ್ಲಿ ಕೂಡ ಆಯುಷ್ ಇಲಾಖೆಯಲ್ಲಿ ಯಾರು ಆಯುರ್ವೇದಿಕ್ಕು ಹೋಮಿಯೋಪತಿಕ್ ಅಲೈಡ್ ಸೈನ್ಸಸ್ ಅಲ್ಲಿ ಯುನಾನಿ यस ಖಾಸಗಿ ಆಸ್ಪತ್ರೆಗಳ ಕೊರೋನಾ ಟೆಸ್ಟ್ ದರವನ್ನು ಸರ್ಕಾರ ಇದೀಗ ನಿಗದಿ ಮಾಡಿದೆ. 4500 ರೂಪಾಯಿ ಅಂತ ಇತ್ತು, ಇದೀಗ ಅದನ್ನ 3000ಕ್ಕೆ ಇಳಿಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಬೆಂಗಳೂರಿನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ನೋಡಿ, ಈ 3000ದಲ್ಲೇ ಎಲ್ಲಾ ರೀತಿಯಾದಂತಹ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ, ಸೆಪರೇಟ್ ಆಗಿ ಪಿಪಿಇ ಕಿಟ್ ಅಂತ ಹೇಳಿ ನೀವು ಬಿಲ್ ಮಾಡೋ ಹಾಗಿಲ್ಲ, ಖಾಸಗಿ ಆಸ್ಪತ್ರೆಗಳು ಶೇಕಡಾ 50ರಷ್ಟು ಬೆಡ್ಗಳನ್ನು ಕೂಡ ಸರ್ಕಾರಕ್ಕೆ ಕೊಡಬೇಕು, ಬೇಕಾದರೆ ಉಳಿದ ಬೆಡ್ಗಳನ್ನು ಬೇರೆ ಬೇರೆ ವಿಭಾಗಗಳಿಗೆ ನೀಡಬಹುದು. ಮತ್ತೆ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂದ್ರೆ, ಇನ್ನು ಮುಂದೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಕೂಡ ಕೋವಿಡ್ ಹಾಸ್ಪಿಟಲ್ಸ್ಗಳಾಗಿ ಬದಲಾಗ್ತವೆ. ಈ ವಿಚಾರವಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಖಾಸಗಿ ಆಸ್ಪತ್ರೆಗಳು ಬೆಡ್ಡನ್ನು ಕೊಡೋದಕ್ಕೆ ಮೀನಾಮೇಶ್ವನ ಎಣಿಸ್ತಾ ಇದ್ವು. ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆದ ಬಳಿಕ ಒಂದಷ್ಟು ಖಾಸಗಿ ಹಾಸ್ಪಿಟಲ್ಸ್ಗಳು ಎಸ್ ನಾವು ಇಂತಿಷ್ಟು ದಿನದೊಳಗಡೆ ಇಷ್ಟು ಬೆಡ್ಗಳನ್ನು ಕೊಡ್ತೀವಿ, ಸರ್ಕಾರ ಏನು ಕೇಳಿದೆ ಆ ಬೆಡ್ಗಳನ್ನು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ವಿ. ಯಾಕಂದರೆ ಮುಖ್ಯಮಂತ್ರಿಗಳು ಖಡಕ್ ಆದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು, ನೀವು ಬೆಡ್ಗಳನ್ನು ಕೊಡದೇ ಇದ್ದಲ್ಲಿ ಸರ್ಕಾರದಿಂದ ಯಾವುದೇ ಫೆಸಿಲಿಟಿ ಕೂಡ ನಿಮಗೆ ಸಿಗೋದಿಲ್ಲ ಅಂಥೇಳಿ. ಸೊ ಇದೀಗ ಬೆಂಗಳೂರಿನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ನನ್ನ ಕರೆಸ್ಪಾಂಡೆಂಟ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, 4500ರಿಂದ 3000ಕ್ಕೆ ಕೋವಿಡ್ ಟೆಸ್ಟ್ ನ ದರ ಇಳಿಕೆ ಮಾಡಿದೆ ಸರ್ಕಾರ. ಒಂದ್ ಕಡೆ ಜನಕ್ಕೆ ಎಲ್ಲೋ ಒಂದ್ ಕಡೆ ಸಮಾಧಾನ, ಯಾಕಂದ್ರೆ ಹೆಂಗಪ್ಪ ಸಾವಿರಾರು ರೂಪಾಯಿ ಕೊಟ್ಟು ಕೋವಿಡ್ ಟೆಸ್ಟ್ ನ ಮಾಡಿಸ್ಕೊಳ್ಳೋದು, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನಿಗೆ ಬಂದ್ಬಿಟ್ರೆ ಕೊರೋನಾ, ಅವ್ನು ಇಷ್ಟು ದುಡ್ಡು ಕೊಟ್ಟು ಹೆಂಗೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಅನ್ನುವಂಥ ಆತಂಕದಲ್ಲೇ ಎಲ್ಲೋ ಒಂದ್ ಕಡೆ ಕೋವಿಡ್ ಇದೆ ಅನ್ನೋದನ್ನೇ ಮುಚ್ಚಿಡುವಂಥ ಪರಿಸ್ಥಿತಿಗಳು ಎಷ್ಟೋ ನಿರ್ಮಾಣ ಆಗಿತ್ತು. ಏನ್ ಹೇಳ್ತೀರಿ ರಾಘವೇಂದ್ರ? ಇಂದಿರಾ, ಏನಂದ್ರೆ ಇವತ್ತು ರಾಜ್ಯೋತ್ಸವ ನಡೀತು, ಅಲ್ಲಿ ಸಾಕಷ್ಟು ಮಹತ್ವವಾಗಿರ್ತಕ್ಕಂತಹ ವಿಚಾರಗಳನ್ನು ಸಹ ಇವತ್ತು ಚರ್ಚೆ ಮಾಡಲಾಯಿತು. ಅದರಲ್ಲಿ ಪ್ರಮುಖವಾಗಿ ಒಂದು ಏನು ಖಾಸಗಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಮಾಡಿಸೋದಕ್ಕೆ ಅತ್ಯಧಿಕ ಹಣವನ್ನ ಪಡೆಯಲಾಗ್ತಾ ಇತ್ತು. ಈಗ ಸರ್ಕಾರ ಒಂದು ಹಣವನ್ನ ನಿಗದಿ ಮಾಡ್ತಕ್ಕಂಥದ್ದು, ಅದನ್ನು 3000ಕ್ಕೆ ಸೀಮಿತಗೊಳಿಸಿರ್ತಕ್ಕಂಥದ್ದು. ಹೀಗಾಗಿ 3000 ಕೊಟ್ಬಿಟ್ಟು ಯಾರೇ ಆಗಲಿ ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾವನ್ನ ಚೆಕ್ಅಪ್ ಮಾಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ಆಸ್ಪತ್ರೆಯಲ್ಲಿ ಇವತ್ತು ಮಹತ್ವದ ಒಂದು ನಿರ್ದೇಶನವನ್ನು ನೀಡಲಾಗಿದೆ. ಅದೇ ರೀತಿ ಖಾಸಗಿಯಲ್ಲಿ ಇದೀಗ 50% ಬೆಡ್ಗಳನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಿತ್ತು. ಆ ಬೆಡ್ಗಳನ್ನ ಸರ್ಕಾರ ಕೊರೋನಾಗೆ ಮಾತ್ರ ಯೂಸ್ ಮಾಡ್ಕೊಳ್ಳುತ್ತೆ. ಮಿಕ್ಕಂತಹ 50% ಬೆಡ್ ಏನಿದೆ ಅವುಗಳನ್ನು ನಾನ್ ಕೋವಿಡ್ಗೆ ಅವರು ಯಾವ ಬೇಕಾದ್ರೂ ಬಳಸ್ಕೊಳ್ಬಹುದು ಅನ್ನೋದನ್ನು ಸಹ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಇದು ಅಧಿಕೃತವಾಗಿ ಇವತ್ತು ಅಥವಾ ನಾಳೆ ಆದೇಶ ರೂಪದಲ್ಲಿ ಬರಲಿದೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.